ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸಿ. ನಮಸ್ಕಾರ ವೀಕ್ಷಕರೇ, ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಇಂದಿನ ಸುದ್ದಿಯ ಮುಖ್ಯಾಂಶಗಳು. ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಅನ್ಯಾಯ ಎಸಗಿದ ಸರ್ಕಾರ ಕೊರೋನಾ ವಾರಿಯರ್ಸ್ ಆಗಿ ಘೋಷಿಸಲು ಗ್ರಾಮ ಪಂಚಾಯತಿ ಸಿಬ್ಬಂದಿ ಒತ್ತಾಯ. ಸರ್ಕಾರಿ ಆಸ್ಪತ್ರೆಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ವಿತರಿಸಿದ ಮಾಜಿ ಸಚಿವ ಶಿವರಾಜ್ ತಂಗಡಗಿ. ಗದಗ ಜಿಲ್ಲೆಯಾದ್ಯಂತ 5 ದಿನ ಸಂಪೂರ್ಣ ಲಾಕ್ಡೌನ್. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಹೇಳಿಕೆ. ರಾಣೆಬೆನ್ನೂರಿನಲ್ಲಿ ಅಲೆಮಾರಿ ಜನಾಂಗದವರಿಗೆ ದಿನಸಿ ಕಿಟ್ ವಿತರಣೆ. ಆರ್ ಶಂಕರ್ ಅಭಿಮಾನಿ ಬಳಗದಿಂದ ಸಚಿವ ಆರ್ ಶಂಕರ್ ವಿತರಣೆ. ಕೋವಿಡ್ ಕೇರ್ ಸೆಂಟರ್ಗೆ ಶಾಸಕ ಎಚ್ಕೆ ಪಾಟೀಲ್ ಲೋಕಾರ್ಪಣೆ. ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತ ಸೇವೆ. ಮುಂಡರಗಿ ಪುರಸಭೆ ಇಂಜಿನಿಯರ್ ವಿರುದ್ಧ ಸದಸ್ಯರ ಆಕ್ರೋಶ. ಕ್ರಮ ಕೈಗೊಳ್ಳಲು ಹಿರಿಯ ಅಧಿಕಾರಿಗಳಿಗೆ ಒತ್ತಾಯ. ಅಣ್ಣಿಗೇರಿಯಲ್ಲಿ ಮೇ 28ರವರೆಗೆ ಲಾಕ್ಡೌನ್. ವ್ಯಾಪಾರಸ್ಥರ ಸಂಘದಿಂದ ನಿರ್ಧಾರ. ಬ್ಯಾಡಗಿ ಪೊಲೀಸ್ ಸಿಬ್ಬಂದಿಗೆ ಊಟ ಬಡಿಸಿದ ರೈತ ಮುಖಂಡ ಬಸವರಾಜ್. ಗುಡಿಸಲು ವಾಸಿಗಳಿಗೆ ದಿನಸಿ ಕಿಟ್ ವಿತರಿಸಿದ ಸೇವಾಭಾರತಿ ಹಾಗೂ ಆರ್ಎಸ್ಎಸ್. ಸರ್ಕಾರದ ಮಲತಾಯಿ ಧೋರಣೆಗೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಕೊರೋನಾ ವಾರಿಯರ್ಸ್ನಿಂದ ವಂಚಿತರಾಗಿದ್ದಾರೆ. ಹೌದು, ಗ್ರಾಮಗಳಲ್ಲಿ ಕೊರೋನಾ ಪಾಸಿಟಿವ್ ಬಂದ ಬೀದಿಗಳಲ್ಲಿ ಸ್ಯಾನಿಟರಿ ಮಾಡುವುದರಿಂದ ಹಿಡಿದು ಕೊರೋನಾದಿಂದ ಮೃತಪಟ್ಟ ಶವಗಳನ್ನು ಹೂಡುವವರೆಗೂ ಮುಂಚೂಣಿಯಲ್ಲಿ ಇರುವ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಸರ್ಕಾರ ಕೊರೋನಾ ವಾರಿಯರ್ಸ್ನಿಂದ ಹೊರಗಿಟ್ಟು ಅನ್ಯಾಯ ಎಸಗಿದೆ ಎಂದು ಹೇಳಬಹುದು. ರಾಜ್ಯದಲ್ಲಿ 6025 ಗ್ರಾಮ ಪಂಚಾಯಿತಿಗಳಲ್ಲಿ 5026 ಪಿಡಿಒಗಳು ಮತ್ತು 6 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಗಳು ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಸಿಬ್ಬಂದಿಗಳು ಮನೆ ಮನೆಗೂ ತೆರಳಿ ಆರೋಗ್ಯ ಇಲಾಖೆ ಜೊತೆ ಸೇರಿಕೊಂಡು ಕೋವಿಡ್ ಪರೀಕ್ಷೆ ಮಾಡಿಸುವುದು, ಊರಿನಲ್ಲಿ ಡಂಗ್ರ ಸಾರುವುದು, ಹೀಗೆ 10 ಹಲವಾರು ರೀತಿಯಲ್ಲಿ ಗ್ರಾಮದಲ್ಲಿ ಕೊರೋನಾ ವಾರಿಯರ್ಸ್ ಅಂತೆ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಸರ್ಕಾರ ಇನ್ನಿತರ ಇಲಾಖೆಗಳನ್ನು ಕೊರೋನಾ ವಾರಿಯರ್ಸ್ ಎಂದು ಘೋಷಿಸಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಮಾತ್ರ ಅನ್ಯಾಯ ಎಸಗಿದೆ. ಇದರಿಂದಾಗಿ ಸೋಂಕು ತಗುಲಿ ಆರೋಗ್ಯಕ್ಕೆ ತೊಂದರೆಯಾದರೆ ಅಥವಾ ಮೃತಪಟ್ಟರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳೇ ಹೊಣೆಗಾರರಾಗಿದ್ದಾರೆ. ಇವರಿಗೆ ಸರ್ಕಾರದ ಯಾವುದೇ ಪರಿಹಾರವಾಗಲಿ ಲಭ್ಯವಿರುವುದಿಲ್ಲ. ಈಗಾಗಲೇ ಕೋವಿಡ್ ವಾರಿಯರ್ಸ್ ಆಗಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ 1000ಕ್ಕೂ ಹೆಚ್ಚು ಪಿಡಿಒಗಳು ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಹಾಗೂ 18 ಪಿಡಿಒಗಳು ಮೃತಪಟ್ಟಿದ್ದಾರೆ. ಇದೆಲ್ಲವನ್ನ ಪರಿಗಣಿಸಿ ಸರ್ಕಾರ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳನ್ನು ಕೊರೋನಾ ವಾರಿಯರ್ಸ್ ಎಂದು ಘೋಷಿಸಿ ಸೂಕ್ತ ವಿಮಾ ಸೌಲಭ್ಯ ನೀಡಿ ತಮಗಾಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂಬುದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಒಕ್ಕೊರಲಿನ ಆಗ್ರಹವಾಗಿದೆ. ಮಾಜಿ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶಿವರಾಜ್ ಎಸ್ ತಂಗಡಿಯವರು ಕೊಪ್ಪಳ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ವಿತರಿಸಿದರು. ಸುಮಾರು 80,000 ಬೆಲೆ ಬಾಳುವ 6 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಕೊಪ್ಪಳ ಜಿಲ್ಲೆಯ ಶ್ರೀರಾಮನಗರ, ಕನಕಗಿರಿ ಹಾಗೂ ಕಾರಟಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಲಾ 2ರಂತೆ 6 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಹಾಗೂ ವೆಂಟಿಲೇಟರ್ ಸಿಗಲಾರದೆ ಜನ ಸಾವನ್ನಪ್ಪುತ್ತಿದ್ದಾರೆ. ಇದಕ್ಕೆ ಪರಿಹಾರವಾಗಿ 20 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ನೀಡುವ ಯೋಜನೆ ಇದ್ದು, ಸದ್ಯ ನಾವು ಇದೀಗ 6 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ನೀಡುತ್ತಿದ್ದೇವೆ. ಇದರಿಂದ ಸಾವಿನ ಪ್ರಮಾಣ ಕಡಿಮೆಯಾಗಲಿದೆ. ಸರ್ಕಾರ ಜನರಿಗೆ ಏನು ಒದಗಿಸದಿದ್ದರೂ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಆಕ್ಸಿಜನ್ ಹಾಗೂ ವೆಂಟಿಲೇಟರ್ ಒದಗಿಸುವ ಕಾರ್ಯ ಮಾಡಬೇಕಿದೆ ಎಂದು ಒತ್ತಾಯಿಸಿದರು. ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ, ಏನಂದ್ರೆ ಕನಗಿರಿ ಕ್ಷೇತ್ರದೊಳಗೆ ಕನಿಷ್ಠ 3ರಿಂದ 4 ಕೋವಿಡ್ ಆಕ್ಸಿಜನ್ ಸೆಂಟರ್ ಆಗಬೇಕು ಅಂತ. ಮೊನ್ನೆ ಲಾಸ್ಟ್ ಟೈಮ್ ನಾವು ಮಾತಾಡಿದ್ಮ್ಯಾಗ ಶ್ರೀರಾಮನಗರ ಮಾಡಿದ್ದೀವಿ ಅಂತ ಸರ್ಕಾರನೂ ಹೇಳಿದರು ಮತ್ತು DHOನು ಹೇಳಿದರು ಮತ್ತು DCಗಳನ್ನು ಹೇಳಿದರು. ಅದರ ನನ್ನ ಒತ್ತಾಯ ಅದರ ಜೊತೆಗೆ ಭಾಳ ಮುಖ್ಯವಾದ ಇವತ್ತು ಗಂಗಾವತಿ ಕೊಪ್ಪಳದೊಳಗೆ ಭಾಳಷ್ಟು ಹಾಹಾಕಾರ ಇರೋದು ಆಕ್ಸಿಜನ್ಗೆ, ಆಕ್ಸಿಜನ್ನು ಮತ್ತು ವೆಂಟಿಲೇಟರ್. ಇವತ್ತು ಆಕ್ಸಿಜನ್ನು ವೆಂಟಿಲೇಟರ್ ಇರಲಾರ್ದ ಭಾಳಷ್ಟು ಜನ ಸಾಯ್ತಾಯಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡೋದು, ನೀವು ನಮಗೇನೂ ಕೊಡಬೇಡ್ರಿ, ನಮ್ಮ ಜನರಿಗೆ ಒಂದು ಆಕ್ಸಿಜನ್ನು ಮತ್ತು ವೆಂಟಿಲೇಟರ್ ಮಾತ್ರ ಕೊಡಿ, ಸಾಕು, ಬದುಕ್ತಾರೆ ಜನ. ಇವತ್ತು ಈ ರಾಜ್ಯದೊಳಗೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾಯಿದೆ, 2ನೇ ಅಲೆ ಬರ್ತಾ ಇದೆ ಅಂತ ತಜ್ಞರು ಹೇಳಿದ್ರು ಆಲಸ್ಯದಿಂದ ವರ್ತನೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನನ್ನ ಜೊತೆಗಿರುವಂಥ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಹಿರಿಯರು, ನಾವೆಲ್ಲರೂ ಸೇರಿ ನನಗೊಂದು ಸಲಹೆ ಕೊಟ್ಟರು. ನಾನು ಆಂಬುಲೆನ್ಸ್ ತಂಬಂದ್ಬಿಡ್ತೀನಿ ಅಂತಂದ್ರೆ ಬೇಡ ಸರ್, ದಯಮಾಡಿ ಆಂಬುಲೆನ್ಸ್ ಬೇಡ, ನೀವು ಕೊಡ್ಬೇಕಾಗಿದ್ದು ಆಕ್ಸಿಜನ್ನು, ಆಕ್ಸಿಜನ್ ಕೊಡ್ರಿ ನೀವು ಅಂತಿದ್ದೀನಿ. ಅದಕ್ಕೆ ನಾನು ಈಗ 3 ಕಡೆ, ಒಂದು ಶ್ರೀರಾಮನಗರದಾಗ ಒಂದು 2 ಆಕ್ಸಿಜನ್ನು, ಕಾರಟಗಿ ಮತ್ತು ಕನಗಿರಿ ನಾಳೆ ಕೊಡ್ತಾಯಿದ್ದೀನಿ. ಇನ್ನೂ ಬೇಕು ಅಂದರೆ ಅದಕ್ಕೆ ನಾನು ಡಾಕ್ಟ್ರಿಗೆ ಹೇಳ್ತಾ ಡಾಕ್ಟ್ರಿಗೆ ಹೇಳ್ತಾ ಇದ್ದೀನಿ, ಇನ್ನೂ ಅವಶ್ಯಕತೆ ಐತೆ ಅಂದರೆ ನಮಗೆ ಸಲಹೆ ಕೊಟ್ರೆ
ನಮ್ಮ ಕೈಲಾಗಿದ್ದು ಇನ್ನೂ ಸಹಾಯ ಮಾಡ್ತೀವಿ ಅದು ಆಕ್ಸಿಜನ್ನೇ ಸಹಾಯ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ವಿ ಆಕ್ಸಿಜನ್ನೇ ಮಾಡಬೇಕು ಆಕ್ಸಿಜನ್ನಿಂದ ಜನ ಬದುಕ್ತಾರೆ ಜನರನ್ನು ಬದುಕಿಸೋ ಕೆಲಸ ನಾವು ಮಾಡಬೇಕು ಅಂತಂದು ನಾವೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಗ್ರಾಮಸ್ಥ ಅದು ಸೂರ್ಯಬಾಬು ಅವರು ನಮ್ಮ ದೇಸಾಯಿ ನಮ್ಮ ರಫಿ ನಮ್ಮ ನಾನಿ ನಮ್ಮ ಗ್ರಾಮ ಪಂಚಾಯತಿ ಬಹಳಷ್ಟು ಮಂದಿ ಸದಸ್ಯರು ಎಲ್ಲರೂ ಆಕ್ಸಿಜನ್ ಕೊಡಿ ನೀವು ಆಕ್ಸಿಜನ್ ಬಿಟ್ಟರೆ ಬದ್ದು ಏನೂ ಕೊಡಬಾರ್ದು ಅಂತ ಹೇಳಿದರು ಅದಕ್ಕೆ ಕಾನ್ಸಂಟ್ರೇಟರ್ ಭಾಳ ಚೆನ್ನಾಗಿದೆ ಅದು 7.5 ಲೀಟ್ರ್ ಭಾಳ ಒಳ್ಳೆಯದು ನನ್ನ ಗೆಳೆಯರು ಒಂದು 20 ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅದರಾಗ ನಾನು 6 ಸರ್ ಇವಾಗ ಕರಡಿ ಮತ್ತು ಕನಕಗಿರಿ ಕ್ಷೇತ್ರಗಳಲ್ಲಿ ದಿನನಿತ್ಯ ಒಂದು 106 ಪೇಷಂಟ್ಗಳು ಪಾಸಿಟಿವ್ ಆಗ್ತಾ ಇದೆ ಆದರೂ ಎರಡು ತಾಲೂಕಲ್ಲಿ ಕೋವಿಡ್ ಸೆಂಟರ್ ಇಲ್ಲ ಇಲ್ಲಿವರೆಗೂ ಸರ್ ಅದನ್ನೇ ಹೇಳಕತ್ತಿದ್ದೆ ನಾನು ನನ್ನ ಶಾಸಕರಿಗೆ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕನಕಗಿರಿ ಒಳಗೊಂದು ಆಕ್ಸಿಜನ್ ಕೋವಿಡ್ ಕೇರ್ ಸೆಂಟರ್ ತೆಗಿರಿ ಕನಿಷ್ಠ 10 ಆಕ್ಸಿಜನ್ ಸೆಂಟರ್ ಆದರೆ ಇದು 20 ಆಕ್ಸಿಜನ್ ಸೆಂಟರ್ ಆದರೆ 10 ಕಂಪಲ್ಸರಿ ವೆಂಟಿಲೇಟರ್ ಇರಲಿ ಇಲ್ಲಿನ ವೆಂಟಿಲೇಟರ್ದು ಭಾಳ ಶಾರ್ಟೇಜ್ ಇದೆ ವೆಂಟಿಲೇಟರ್ ಎಷ್ಟು ಅದಾವೆ ಸರ್ ಇಲ್ಲ ಇಲ್ಲ ವೆಂಟಿಲೇಟರ್ ಇಲ್ಲ ಆಕ್ಸಿಜನ್ 20 ಏನ್ರಿ ನಾನು ಹೇಳ್ತಾ ಇರೋದು ಅವನ್ನ ನೀವು ಕಾರ್ಟಿ ಒಳಗೆ 20 ಆಕ್ಸಿಜನ್ ಸೆಂಟರ್ ಮಾಡಿ 10 ಆದ್ರೂ ವೆಂಟಿಲೇಟರ್ ಮಾಡಿ ಇಂದು ನಮ್ಮ ಕ್ಷೇತ್ರದ ಕನಗಿರಿ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ತಂಗಿ ಸಾಹೇಬರು ಈ ಒಂದು ಕೋವಿಡ್ನಿಂದ ನಮ್ಮ ಕ್ಷೇತ್ರದಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಿತ್ತು ಅದನ್ನು ಮನಗಂಡು ಇಂದು ನಮ್ಮ ಕ್ಷೇತ್ರಕ್ಕೆ ಕನಗಿರಿಗೆ 2 ಶ್ರೀರಾಮನಗರಕ್ಕೆ 2 ಕಾಟಿಗೆ 2 ಅಂತ 6 ಕಿಟ್ಗಳನ್ನು ಕೊಟ್ಟಿರ್ತಾರೆ ಅದು ಒಂದು ಕಿಟ್ಟಿನ ಬೆಲೆ ಸುಮಾರು 75-80 ಸಾವಿರಗಳಾಗಿದ್ದು ಇನ್ನು ಕೆಲವು ಬೇಕಾಗಿದ್ದು ಆದರೆ ಅದು ಕಡಿಮೆ ಲಭ್ಯತೆ ಆಗಿದ್ದರಿಂದ ಇಷ್ಟು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಮ್ಲಜನಕ ಕಿಟ್ಗಳನ್ನು ಕೊಡಲು ಅವರು ನಿರ್ಧರಿಸಿದ್ದಾರೆ ಅಂಥವ್ರಿಗೆ ದೇವರ ಆರೋಗ್ಯ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಈ ಮೂಲಕ ಕನಗಿರಿ ಕ್ಷೇತ್ರದ ಎಲ್ಲ ಮತದಾರರ ಬಗ್ಗೆ ಎಲ್ಲ ಕ್ಷೇತ್ರದ ಎಲ್ಲರ ಬಗ್ಗೆ ನಾನು ಅವ್ರನ್ನ ಕೇಳಿಕೊಳ್ತೇನೆ ನಂತರ ವಿಜಯ್ ಕುಮಾರ್ ಕೋಲ್ಕರ್ ಮಾತನಾಡಿ ಸದ್ಯ ಕನಕಗಿರಿ ಕ್ಷೇತ್ರದ ಸ್ವಲ್ಪ ಜನರಿಗಾದರೂ ಇದರಿಂದ ಉಪಯೋಗವಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದೊಡ್ಡಪ್ಪ ದೇಸಾಯಿ ಶ್ರೀನಿವಾಸ್ ಸೇರಿದಂತೆ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು ಗದಗ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯಾದ್ಯಂತ ಮೇ 27 ಗುರುವಾರದಿಂದ ಜೂನ್ 1 ಮಂಗಳವಾರ 6 ಗಂಟೆಯವರೆಗೆ ಸಂಪೂರ್ಣ ಕಠಿಣ ಲಾಕ್ಡೌನ್ ಘೋಷಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಹೇಳಿದರು ಗದಗ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತರಕಾರಿ ಹೂವು ಹಣ್ಣು ವ್ಯಾಪಾರ ಮಾಡುವವರಿಗೆ ತಳ್ಳುಗಾಡಿಯಲ್ಲಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದಿನಸಿ ವಸ್ತುಗಳ ಮಾರಾಟಕ್ಕೆ ಕೇವಲ ಹೋಮ್ ಡೆಲಿವರಿಗೆ ಮಾತ್ರ ಅವಕಾಶ ಕಲ್ಪಿಸಿದೆ ಕೃಷಿ ಚಟುವಟಿಕೆಗಳ ಪರಿಕರಗಳು ಬೀಜ ರಸಗೊಬ್ಬರಗಳ ಖರೀದಿಗೆ ಬೆಳಿಗ್ಗೆ 6 ರಿಂದ 10 ಗಂಟೆಯವರೆಗೆ ಮಾತ್ರ ಅವಕಾಶವಿದೆ ಇನ್ನು ಗ್ರಾಮೀಣ ಪ್ರದೇಶ ಸೇರಿದಂತೆ ಎಲ್ಲ ಹೋಟೆಲ್ ಡಾಬಾ ವೈನ್ ಶಾಪ್ ಹಾಗೂ ಬಾರ್ ರೆಸ್ಟೋರೆಂಟ್ಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ ಈ ಅವಧಿಯಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆಯಾಗದಿದ್ದರೆ ಲಾಕ್ಡೌನ್ ಸಮಯ ಮುಂದುವರಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು 27ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 1ನೇ ತಾರೀಕು 6 ಗಂಟೆಯವರೆಗೆ 5 ದಿನಗಳ ಕಾಲ ಅತ್ಯಂತ ಕಠಿಣವಾದಂತಹ ಲಾಕ್ಡೌನ್ ಅನ್ನು ಜಾರಿಗೊಳಿಸಲಿಕ್ಕೆ ತೀರ್ಮಾನಿಸಿದ್ದೇವೆ 27 ಗುರುವಾರ ಬೆಳಗ್ಗೆ 10 ಗಂಟೆಯಿಂದ 1ನೇ ತಾರೀಕು ಗುರುವಾರ 6 ಗಂಟೆವರೆಗೆ ಮಂಗಳವಾರ 6 ಗಂಟೆವರೆಗೆ ಈ ಅವಧಿಯಲ್ಲಿ ಸೋಂಕಿತರ ಪ್ರಮಾಣ ಕಡಿಮೆ ಆಗದೆ ಹೋದಂಥ ಪಕ್ಷದಲ್ಲಿ ಈ ಅವಧಿಯನ್ನು ವಿಸ್ತರಿಸುವ ಅವಕಾಶವನ್ನು ನಾವು ಇಟ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಜಿಲ್ಲೆಯ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಕೊರೋನಾ ಸಂಕಷ್ಟದಲ್ಲಿ ರಾಣೆಬೆನ್ನೂರು ನಗರದ ಹಲಗೇರಿ ರಸ್ತೆಯಲ್ಲಿ ವಾಸವಾಗಿರುವ ಅಲೆಮಾರಿ ಜನಾಂಗದವರಿಗೆ ಆಗಿರುವ ತೊಂದರೆಯನ್ನು ರೈತ ಧ್ವನಿ ಟಿವಿ ವರದಿ ಮಾಡಿತ್ತು ಇದನ್ನ ಗಮನಿಸಿದ ತೋಟಗಾರಿಕೆ ಸಚಿವ ಆರ್ ಶಂಕರ್ ಅವರು ಇಂದು ಆರ್ ಶಂಕರ್ ಅಭಿಮಾನಿ ಬಳಗದ ವತಿಯಿಂದ ಅಲೆಮಾರಿ ಜನಾಂಗದವರ ಬಳಿ ತೆರಳಿ ದಿನಸಿ ಕಿಟ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೊರೋನಾ ಸಂಕಷ್ಟದಲ್ಲಿದ್ದವರಿಗೆ ದಿನಸಿ ಕಿಟ್ಗಳ ವಿತರಣೆಯಿಂದ ಸ್ವಲ್ಪ ಮಟ್ಟಿಗಾದರೂ ಕಷ್ಟ ಕಡಿಮೆಯಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆರ್ ಶಂಕರ್ ಅಭಿಮಾನಿ ಬಳಗದ ಮುಖಂಡ ಕುಬೇರಪ್ಪ ಕೊಂಡಜ್ಜಿ ನಾಗಪ್ಪ ಮಾಕನೂರ್ ನಗರಸಭೆ ನಾಮನಿರ್ದೇಶಿತ ಸದಸ್ಯ ಮಾಳಪ್ಪ ಪೂಜಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಗದಗ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರಿಗೆ ಬೆಡ್ ಸಿಗದೆ ಪರದಾಡುತ್ತಿರುವ ಹಿನ್ನೆಲೆಯಲ್ಲಿ ಗದಗ ನಗರದಲ್ಲಿ 61 ಆಕ್ಸಿಜನ್ ಬೆಡ್ ಆಸ್ಪತ್ರೆಗೆ ಶಾಸಕ ಎಚ್ ಕೆ ಪಾಟೀಲ್ ಲೋಕಾರ್ಪಣೆ ಮಾಡಿದರು ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ರಾಮಚಂದ್ರ ಲೋ ಅಂಡ್ ಕೇರ್ ಸೊಸೈಟಿ ಗದಗ ಕೋಆಪರೇಟಿವ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರೀಸ್ ಹಾಗೂ ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಸಹಯೋಗದಲ್ಲಿ ಕೋವಿಡ್ ಕೇರ್ ಸೆಂಟರ್ ಪ್ರಾರಂಭಿಸಲಾಯಿತು
ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಪಾಟೀಲ್ ಮಾತನಾಡಿ ಆಸ್ಪತ್ರೆಯಲ್ಲಿ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಸಂಪೂರ್ಣ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಅಲ್ಲದೆ ಎಪಿಎಲ್ ಕಾರ್ಡ್ದಾರರಿಗೆ ರೆಮ್ಡಿಸಿವಿರ್ ಔಷಧ ಹೊರತುಪಡಿಸಿ ಉಳಿದ ಔಷಧಿಯನ್ನು ಉಚಿತವಾಗಿ ನೀಡಲಾಗುತ್ತದೆ ಎಂದು ಹೇಳಿದರು ಈ ಆಸ್ಪತ್ರೆಯಲ್ಲಿ ಬಡವರಿಗೆ ಅಂದ್ರೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ ನಾವೇನ ಅಂತೀವಿ ಅವರಿಗೆ इट विल बी टोटल फ्री उचित चिकित्से ऊट इरली औषधि इरली लैब इरली रेमडिसिविर हरतुपड़ी रेमडिसिविर इंजेक्शन ऐन अदन्न हरतुपड़ी उल्देल औषधियन्न उचित गदग जिले मुंडरगी पुरसभे सदस्य पुरसभे इंजीनियर काटेवाला विरुद्ध पुरसभे कार्यालय कुळितु प्रतिभटने घटने सोमवार नडेदिदे पुरसभे सदस्य यावदे माहिति केळिदरू इंजीनियर मात्र यावदे माहिति ओदगिसुत्तिल्ल नम्मन्न एनु माहिति केळबेडि नावु बरी निम्मदे केलस माडबेका पुरसभे सदस्य वर्षक्के मूरे बारी माहिति केळबेकेंदु उत्तरिसुत्तारे सुप्रीम कोर्ट नीडिद तीर्पन्न पुरसभे अधिकारिगळु उल्लंघने माडिद्दारे ಲೈಸೆನ್ಸ್ ಇಲ್ಲದ ಒಬ್ಬ ಡಿಪ್ಲೊಮಾ ಇಂಜಿನಿಯರ್ ಕಡೆ ಎಸ್ಟಿಮೇಟ್ ಗೆ ಪರವಾನಗಿ ಕೊಡುತ್ತಾರೆ ಎಂದು ಪುರಸಭೆ ಸದಸ್ಯ ಲಿಂಗರಾಜ್ ಗೌಡ ಪಾಟೀಲ್ ಆರೋಪಿಸಿದರು ಇನ್ನೊರ್ವ ಸದಸ್ಯ ಪ್ರಹ್ಲಾದ್ ಒಸ್ಮನಿ ಮಾತನಾಡಿ ಅಧಿಕಾರಿಗಳು ಫೇಕ್ ಡಾಕ್ಯುಮೆಂಟ್ ಗೆ ಪರವಾನಗಿ ಕೊಟ್ಟಿದ್ದಾರೆ ಅಧಿಕಾರಿ ರಾಜಕೀಯ ಮಾಡುತ್ತಾರೆ ಆದರೆ ಜನ ನಮ್ಮನ್ನ ನೀವು ಏನು ಕೆಲಸ ಮಾಡುತ್ತಿಲ್ಲವೆಂದು ಉಗುಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಇಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಜನರ ಸೇವೆಗೆ ಬಂದ ನಮಗೆ ಸಹಕಾರ ನೀಡಲು ಅವಕಾಶ ಕಲ್ಪಿಸಬೇಕೆಂದು ವಿರೋಧ ಪಕ್ಷದ ಸದಸ್ಯರು ಸೇರಿದಂತೆ ಎಲ್ಲ ಸದಸ್ಯರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಸಂತೋಷ್ ಹಿರೇಮನಿ ನಾಗರಾಜ್ ಹೊಂಬಳಗಟ್ಟಿ ಸೇರಿದಂತೆ ಮುಂತಾದ ಸದಸ್ಯರು ಉಪಸ್ಥಿತರಿದ್ದರು ಧಾರವಾಡ ಜಿಲ್ಲೆ ಅಣ್ಣಿಗಿರಿ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಘೋಷಿಸಲಾಗಿತ್ತು ಆದರೆ ಇದೀಗ ಅಣ್ಣಿಗೇರಿಯಲ್ಲಿ ವರ್ತಕ ಸಂಘದ ಅಧ್ಯಕ್ಷ ಮಾಬಲೇಶ್ ಹೆಬಸೂರ್ ಮತ್ತು ಸಣ್ಣಪುಟ್ಟ ಬೀದಿಬದಿ ವ್ಯಾಪಾರಸ್ಥರೆಲ್ಲರೂ ಸ್ವಯಂ ಪ್ರೇರಿತವಾಗಿ ಮೇ 24 ರಿಂದ ಮೇ 28 ರವರೆಗೆ 5 ದಿನಗಳ ಕಾಲ ಅಣ್ಣಿಗೇರಿಯ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಹೀಗೆ ಸಾರ್ವಜನಿಕರ ಸಹಕಾರವಿದ್ದಲ್ಲಿ ಕೊರೋನಾ ಹತೋಟಿ ಸಾಧ್ಯ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ವಾಸಿಸುತ್ತಿರುವ ಗುಡಿಸಲು ನಿವಾಸಿಗಳಿಗೆ ಉತ್ತರ ಕರ್ನಾಟಕ ಸೇವಾ ಭಾರತಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ತಿನಿಸಿ ಕಿಟ್ಗಳನ್ನು ವಿತರಿಸಲಾಯಿತು ಬಳಿಕ ಆರ್ಎಸ್ಎಸ್ನ ಜಿಲ್ಲಾ ಸಹಕಾರ ನಿರ್ವಕ ಮಂಜುನಾಥ್ ಇಟಗಿ ಮಾತನಾಡಿ ಕೊರೋನಾ ಸಂಕಷ್ಟದಲ್ಲಿ ಸಾಕಷ್ಟು ಜನರು ಉದ್ಯೋಗವಿಲ್ಲದೆ ಆರ್ಥಿಕ ತೊಂದರೆ ಅನುಭವಿಸುತ್ತಿದ್ದಾರೆ ಇಂತವರಿಗೆ ನೆರವಾಗಲೆಂದು ದಿನಸಿ ಕಿಟ್ಗಳನ್ನು ವಿತರಿಸಲಾಗುತ್ತದೆ ಅಲ್ಲದೆ ವೈದ್ಯಕೀಯ ಆರೈಕೆ ಔಷಧಿ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಕಟ್ಟಿಮನಿ ಪುರಸಭೆ ಸದಸ್ಯರಾದ ನಾಗೇಶ್ ಹುಬ್ಬಳ್ಳಿ ಪವನ್ ಮೇಟಿ ದೇವಪ್ಪ ಇಟಗಿ ನಾಗರಾಜ್ ಪತ್ತಾರ್ ಮಂಜುನಾಥ್ ಮೂದೋಳ್ ಕೃಷ್ಣ ಗಾರ್ವಾಡ್ ಚಂದ್ರಶೇಖರ್ ಹಿರೇಮಠ್ ಸುರೇಶ್ ರಾಮೇನಳ್ಳಿ ರಾಮು ಡೊನ್ನಿ ಕೃಷ್ಣ ರಾಮೇನಳ್ಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಲಾಕ್ಡೌನ್ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗೆ ಹಾಗೂ ಹೋಮ್ ಗಾರ್ಡ್ ಸಿಬ್ಬಂದಿಗೆ ಬ್ಯಾಡಗಿ ಪಟ್ಟಣದಲ್ಲಿ ರೈತ ಮುಖಂಡ ಬಸವರಾಜ್ ಸಂಕಣ್ಣವರ್ ತಮ್ಮ ಮನೆಯಲ್ಲಿಯೇ ಊಟ ಬಡಿಸಿ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪೊಲೀಸರು ಹಾಗೂ ಹೋಮ್ಗಾರ್ಡ್ ಸಿಬ್ಬಂದಿ ತಮ್ಮ ಜೀವನವನ್ನ ಲೆಕ್ಕಿಸದೆ ಸಾರ್ವಜನಿಕರಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವುದು ಶ್ಲಾಘನೀಯ ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡುವುದು ಅವಶ್ಯಕ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಾಬು ಶಿಲ್ವಂತ್ ವೀರೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸದಾ ನೋಡ್ತಾ ಇರಿ ರೈತ ಧ್ವನಿ ಟಿವಿ ಇದು ಬೆವರಿಗೊಂದು ಪರವಸೆ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಪರವಸೆ